ಆತ್ಮೀಯ ಸ್ನೇಹಿತರೆ, ಮನಸ್ಸು ಕಡಿಮೆಗೆ ಸ್ವಾಗತ. ಸ್ನೇಹಿತರೆ, 18/10/2021 ನಡೆದಂತಹ ಸಿಎಆರ್ ಮತ್ತು ಡಿಎಆರ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ ಅನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು mahitiloka.com ನಿಂದ ಪಡ್ಕೊಂಡಿದ್ದೇವೆ. ಅವರಿಗೂ ಸಮೇತ ನಮ್ಮ ಮನಸ್ಸು ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಮೊದಲನೇ ಪ್ರಶ್ನೆ, ಬಿಎಸ್ಇ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಇದರ ಸರಿ ಉತ್ತರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ ಅಂತ ಕರೀತಾರೆ? ಇದಕ್ಕೆ ಸರಿ ಉತ್ತರ ಎಸ್ಇಬಿಐ, ಸೆಬಿ. ಆದಾಯ ತೆರಿಗೆ ಒಂದು ಡ್ಯಾಶ್, ಇದಕ್ಕೆ ನೇರ ತೆರಿಗೆ ಸರಿಯಾದಂತಹ ಉತ್ತರ. ಜಿಎನ್ಪಿ ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಜಿಎನ್ಪಿ ಇದರ ಪೂರ್ಣ ರೂಪ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್. ಮೂರು ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು, ಅವರ ವಯಸ್ಸಿನ ಅನುಪಾತ 3:5:7 ಇದರ ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೇನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 9 ವರ್ಷಗಳು. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ? ಇದಕ್ಕೆ ಸರಿ ಉತ್ತರ 60. ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು, ಮುಂದಿನ ಶ್ರೇಣಿಯಲ್ಲಿ ಬರುವಂತಹ ಅಂಕ ಯಾವುದು ಅಥವಾ ಸಂಖ್ಯೆ ಕೇಳಿದರೆ ಇದಕ್ಕೆ 64. ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ 14. ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಆದರೆ ಅವುಗಳ ಗುಣಲಬ್ಧ ಏನು? ಇದಕ್ಕೆ ಆಪ್ಷನ್ ಬಿ 114. ಒಂದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲು ಗಾಡಿಯ ಉದ್ದವೆಷ್ಟು? 150 ಮೀಟರ್ಗಳು. ಕಾಣೆಯಾದಂತಹ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಮೂರನೇ ರೋನಲ್ಲಿ ಕಾಣೆಯಾಗಿರುವಂತಹ ಸಂಖ್ಯೆಯನ್ನ ನೋಡಿದಾಗ ಇದಕ್ಕೆ ಸರಿ ಉತ್ತರ 10. ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡತುದಿಯಿಂದ 7ನೆಯದಾಗಿಯೂ ಬಲತುದಿಯಿಂದ 14ನೆಯದಾಗಿಯೂ ಇದೆ. ಆ ಸಾಲಿನಲ್ಲಿ ಮೊತ್ತವಾಗಿ ಒಟ್ಟು ಎಷ್ಟು ಮರಗಳಿವೆ? ಒಟ್ಟು 20 ಮರಗಳು ಇದ್ದಾವೆ. ಎ ಇಷ್ಟು ಬಿ ಇಷ್ಟು ಸಿ ಇಸ್ ಈಕ್ವಲ್ ಟು 3:4:7 ಆದರೆ ಅನುಪಾತ ಎ ಪ್ಲಸ್ ಬಿ ಪ್ಲಸ್ ಸಿ ಇಷ್ಟು ಸಿ ಡ್ಯಾಶ್ಗೆ ಸಮವಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ 2:1 ಸರಿ ಉತ್ತರ. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನ ವೇಗ ಡ್ಯಾಶ್ ಕಿಲೋಮೀಟರ್ ಪರ್ ಅವರ್ ಇರುತ್ತದೆ, 30 ಕಿಲೋಮೀಟರ್ ಗಂಟೆಗೆ. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಇದಕ್ಕೆ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಪಕ್ಷಿ ಅಂತ ಕರಿತೀವಿ. ಯುಎಸ್ ಓಪನ್ ಪುರುಷರ ಸಿಂಗಲ್ಸ್ ನಲ್ಲಿ ಟೆನಿಸ್ ಟೈಟಲ್ ಅನ್ನು 2020ರಲ್ಲಿ ಯಾರು ಜಯಿಸಿದರು? ಇದಕ್ಕೆ ಡೊಮಿನಿಕ್ ಥೀಮ್ ರವರು 2020ರ ಯುಎಸ್ ಓಪನ್ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದಿದ್ದಾರೆ. ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಜಸರಾಜ್ ಜೊತೆ ಯಾವ ಒಂದು ಕ್ಷೇತ್ರದ ಸಾಧಕರಾಗಿದ್ದಾರೆ? ಸಂಗೀತ ಕ್ಷೇತ್ರದ ಸಾಧಕರು. ಸತ್ಯಪಾಲ್ ಮಲ್ಲಿಕ್ ರವರು ಇತ್ತೀಚೆಗೆ ಡ್ಯಾಶ್ ರಾಜ್ಯದ ರಾಜ್ಯಪಾಲರನ್ನಾಗಿ ನಿಯಮಿಸಲಾಯಿತು. ಇವರು ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲರಾಗಿದ್ದಾರೆ. ಅಶೋಕ್ ಲಾಸ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ನಿಯಮಿಸಲಾಗಿದೆ? ಇದಕ್ಕೆ ರಾಜೀವ್ ಕುಮಾರ್ ಸರಿ ಉತ್ತರ. ಭಾರತದ ಅತ್ಯಂತ ಉದ್ದವಾದ ರೋಪ್ ವೇ ಅನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ? ಬ್ರಹ್ಮಪುತ್ರ ನದಿಯ ಮೇಲೆ ಇದನ್ನ ಪ್ರಾರಂಭ ಮಾಡಲಾಗಿದೆ. ಇಂದ್ರ ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ? ರಷ್ಯಾ ದೇಶದೊಂದಿಗಿನ ನೌಕಾಪಡೆಯ ಅಭ್ಯಾಸದ ಹೆಸರಾಗಿದೆ. ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು ಇದನ್ನು ಯಾವ ರಾಜ್ಯ ಆರಂಭಿಸಿದೆ? ಕರ್ನಾಟಕ ರಾಜ್ಯದ ಯೋಜನೆಯಾಗಿದೆ. ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ? ಇದಕ್ಕೆ ಕಂಬಳ ಎಂಬ ಹೆಸರು ಸಮೇತ ಇದೆ. ಕರ್ನಾಟಕ ರಾಜ್ಯವು COVID-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆಪ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿ ಉತ್ತರ ಆಪ್ತಮಿತ್ರ. ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ರೈಸ್ ಟೆಕ್ ಪಾರ್ಕ್ ಅಂತ ಕರಿತೀವಿ, ಇದನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ? ಗಂಗಾವತಿ. ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ದೊರಕಿದೆ? ಇದಕ್ಕೆ ಸರಿ ಉತ್ತರ ಕರ್ನಾಟಕದ ಮೈಸೂರು. ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತು? ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE. ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು? ಇದಕ್ಕೆ ಸರಿ ಉತ್ತರ ಜಯಚಾಮರಾಜೇಂದ್ರ ಒಡೆಯರ್. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ.
ಅನ್ಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ನೆಲೆಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಉತ್ತರ ಕನ್ನಡ. ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಸೇವಾ ಸಿಂಧು ಕರ್ನಾಟಕದಲ್ಲಿ ಇರುವಂತದ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಇತ್ತೀಚಿನ ಸಮಾಚಾರದಲ್ಲಿದ್ದ ನೂಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ? ಈ ನೂಬ್ರಾ ವ್ಯಾಲಿ ಲಡಾಖ್ನಲ್ಲಿ ನಾವು ಕಾಣ್ತೇವೆ. ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು? ಇದಕ್ಕೆ ಖ್ಯಾತ ಬಾಲಿವುಡ್ ನಟರಾದಂತಹ ಪರೇಶ್ ರಾವಲ್ ರವರನ್ನ ನೇಮಿಸಲಾಯಿತು. ಭಾರತದ ಮೊದಲ ಸಂಯೋಜಿತ ವಾಯು ಆಂಬುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು? ಇದಕ್ಕೆ ಬೆಂಗಳೂರು ಸರಿ ಉತ್ತರ. ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ? ಇದಕ್ಕೆ ಕೇರಳ ಸರಿಯಾದಂತಹ ಉತ್ತರ. ಶ್ರೀಲಂಕಾದ ರಾಜಧಾನಿ ಯಾವುದು? ಶ್ರೀಲಂಕಾದ ರಾಜಧಾನಿ ಕೊಲಂಬೋ. ಟಿಯಾನ್ವೆನ್ ಒನ್ ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗವಾಗಿದೆ? ಇದಕ್ಕೆ ಚೀನಾ ಸರಿಯಾದಂತಹ ಉತ್ತರವಾಗಿದೆ. ಹಾರ್ನ್ಬಿಲ್ ಫೆಸ್ಟಿವಲ್ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಈಶಾನ್ಯ ರಾಜ್ಯವಾದಂತಹ ನಾಗಾಲ್ಯಾಂಡ್ನಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ? ಹೈದರಾಬಾದ್ನಲ್ಲಿ ಈ ಒಂದು ಕೇಂದ್ರವನ್ನು ಕಾಣುತ್ತೇವೆ. ಕೊಂಕಣ ಕರಾವಳಿ ಡ್ಯಾಶ್ಗಳ ನಡುವೆ ವಿಸ್ತರಿಸಿದೆ. ಈ ಕೊಂಕಣ ಕರಾವಳಿ ಗೋವಾದಿಂದ ಕೊಚ್ಚಿಯವರೆಗೆ ವಿಸ್ತರಿಸಿದೆ. ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿದೊಡ್ಡ ಕರಾವಳಿ ಇದೆ? ಗುಜರಾತ್ ಸರಿಯಾದಂತಹ ಉತ್ತರ. ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ? ಭಾರತದ ಮೂಲಕ ಹಾದು ಹೋಗುವಂತಹ ಪ್ರಮುಖವಾದಂತಹ ಅಕ್ಷಾಂಶ ಕ್ಯಾನ್ಸರ್ನ ಉಷ್ಣವಲಯ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಮ್ಯಾಕ್ಮೋಹನ್ ಲೈನ್ ಡ್ಯಾಶ್ಗಳ ನಡುವಿನ ಗಡಿರೇಖೆಯನ್ನು ಗುರುತಿಸುತ್ತದೆ. ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆಯ ಹೆಸರಾಗಿದೆ. ಕಾವೇರಿ ನದಿ ಡ್ಯಾಶ್ ಕಡೆಗೆ ಹರಿಯುತ್ತದೆ, ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಇದು ತಮಿಳುನಾಡಿನ ಕಡೆಗೆ ಹರಿಯುತ್ತದೆ. ಲಕ್ಷದ್ವೀಪದ ರಾಜಧಾನಿ ಕವರಟ್ಟಿ. ಗೋಲ್ ಗುಂಬಸ್ ಡ್ಯಾಶ್ನಲ್ಲಿದೆ, ವಿಜಯಪುರ ಸರಿಯಾದ ಉತ್ತರ. ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ, ಅಂದರೆ ಯಾವ ನದಿಯಿಂದ ಜೋಗ್ ಫಾಲ್ಸ್ ರಚನೆಯಾಗಿದೆ? ಶರಾವತಿ. ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ, ತೇವಾಂಶವನ್ನು ಹೆಚ್ಚು ದಿನ ಹಿಡಿದಿಟ್ಟುಕೊಳ್ಳುವುದರಿಂದ ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ದೇವ್ಬಾಗ್ ಬೀಚ್ ಡ್ಯಾಶ್ನಲ್ಲಿದೆ, ಇದು ಕಾರವಾರದಲ್ಲಿರುವಂತಹ ಪ್ರಮುಖ ಬೀಚ್ ಆಗಿದೆ. ಭಾರತದಲ್ಲಿ ಮಲ್ಬೆರಿ ರೇಷ್ಮೆಯ ಪ್ರಮುಖ ಉತ್ಪಾದಕ, ಸೊ ಒಂದು ರೇಷ್ಮೆಯ ಪ್ರಕಾರ ಏನಿದೆ ಇದು ಬೆಳೆಯುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ. ರಾಬಿ ಬೆಳೆ ಡ್ಯಾಶ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ, ಇದು ಬಿತ್ತನೆ ಮಾಡುವಂತಹ ತಿಂಗಳು ಅಕ್ಟೋಬರ್ನಿಂದ ನವೆಂಬರ್. ಸಿಂಧು ಕಣಿವೆಯ ನಾಗರಿಕತೆಯು ಡ್ಯಾಶ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ, ಇದು ಕಂಚಿನ ಯುಗಕ್ಕೆ ಸಂಬಂಧಪಟ್ಟಂತಹ ನಾಗರಿಕತೆಯಾಗಿದೆ. ಬಾಕ್ಸೈಟ್ನ ಅದಿರು ಕೇಳಿದ್ದಾರೆ, ಅಲ್ಯೂಮಿನಿಯಂ ಸರಿಯಾದಂತಹ ಉತ್ತರ. ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ? ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದಂತಹ ನರ್ಮದಾ ನದಿ ಸರಿಯಾದ ಉತ್ತರ. ಹಂಪಿ ಡ್ಯಾಶ್ನಲ್ಲಿದೆ, ಜಿಲ್ಲೆಯನ್ನು ಕೇಳಿದ್ದಾರೆ, ಹಂಪಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು, ಅಂದ್ರೆ ಗುರು ಕೇಳಿದ್ದಾರೆ, ವಿದ್ಯಾರಣ್ಯ ಸರಿಯಾದ ಉತ್ತರ. ಗೌತಮ ಬುದ್ಧ ರಾಜಕುಮಾರನಾಗಿದ್ದಾಗ ಇದ್ದಂತಹ ಹೆಸರು ಗೌತಮ ಬುದ್ಧನಿಗೆ ಸಿದ್ಧಾರ್ಥ ಅಂತ ಕರಿತಾ ಇದ್ರು. ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಇದಕ್ಕೆ ವೇದಾಂತ. ಜೈನ ಧರ್ಮದ ಸ್ಥಾಪಕ, ಇದಕ್ಕೆ ಸರಿ ಉತ್ತರ ಋಷಭದೇವ, ಋಷಭನಾಥ ಅಥವಾ ರಿಷಭ ಅಂತ ಕರಿತೀವಿ, ಈತನೇ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಹಾಗೂ ಜೈನ ಧರ್ಮದ ಸ್ಥಾಪಕ ಅಂತಲೂ ಕರೀತಾರೆ. ಬೇಲೂರು ಮತ್ತು ಹಳೆಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು? ಇದು ಹೊಯ್ಸಳ ರಾಜವಂಶಕ್ಕೆ ಸೇರಿದವು. ಅಫ್ಜಲ್ ಖಾನ್ ಅಂತ ಕೇಳಬದಲಾಗಿ ತಪ್ಪಾಗಿದೆ ಇಲ್ಲಿ, ಮಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದವನು ಡ್ಯಾಶ್ ದ ಆಡಳಿತಗಾರ, ಇದು ಬಿಜಾಪುರಕ್ಕೆ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಸೇರಿದಂತಹ ವ್ಯಕ್ತಿ. ಕರ್ನಾಟಕ ಸಂಗೀತದ ಪಿತಾಮಹ ಸರಿ ಉತ್ತರ ಪುರಂದರದಾಸ. ಶ್ರವಣಬೆಳಗೊಳ ಡ್ಯಾಶ್ಗೆ ಒಂದು ಮುಖ್ಯವಾದ ತೀರ್ಥಯಾತ್ರಾ ಕೇಂದ್ರವಾಗಿದೆ, ಶ್ರವಣಬೆಳಗೊಳ ಜೈನರ ಪ್ರಸಿದ್ಧ ತೀರ್ಥಯಾತ್ರಾ ಕೇಂದ್ರ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದಂತಹ ವರ್ಷ ಕೇಳಿದ್ದಾರೆ, 1915. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? 1767, ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ. ಈ ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ ಅಂತ ಕೇಳಿದರೆ ಸತೀ ಸುಲೋಚನ ಸರಿಯಾದ ಉತ್ತರ. ಬೇಲೂರಿನಲ್ಲಿರುವ ಪ್ರಖ್ಯಾತ ಮಂದಿರ ಯಾವುದು? ಬೇಲೂರಿನ ಚನ್ನಕೇಶವ ಮಂದಿರ ಅಥವಾ ದೇವಾಲಯ. 1905 ಭಾರತದ ಸೇವಕರ ಸಮಾಜವನ್ನು ಸ್ಥಾಪಿಸಿದವರು ಗೋಪಾಲಕೃಷ್ಣ ಗೋಖಲೆ. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷಕ್ಕೆ ಸಹಿಯನ್ನು ಮಾಡಲಾಯಿತು? 1931. ಖಿಲಾಫತ್ ಚಳವಳಿಯನ್ನು ಡ್ಯಾಶ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು, ಟರ್ಕಿಯಲ್ಲಿ ಆದಂತಹ ಅನ್ಯಾಯದ ವಿರುದ್ಧವಾಗಿ ಇದು ಪ್ರಾರಂಭವಾಗುತ್ತೆ.
ಸಂಪತ್ತಿನ ಬರಿದಾಗುವುದು ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು? ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ಪ್ರತಿಪಾದಕ ಅಂತ ಕರಿತೀವಿ ದಾದಾಬಾಯ್ ನವರೋಜಿ. ಗಾಜು ಡ್ಯಾಶ್ನ ಮಿಶ್ರಣ, ಗಾಜು ಮರಳು ಮತ್ತು ಸಿಲಿಕೇಟ್ಸ್ನ ಮಿಶ್ರಣವಾಗಿದೆ. ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸುತ್ತಲಾಗುತ್ತದೆ? ಇದಕ್ಕೆ ಸರಿ ಉತ್ತರ ಗ್ರಾಫೈಟ್. ವಿದ್ಯುತ್ ಬಲ್ಬ್ನ ತಂತು ಡ್ಯಾಶ್ನಿಂದ ಮಾಡಲಾಗುತ್ತದೆ, ಇದು ಟಂಗ್ಸ್ಟನ್ನಿಂದ ಮಾಡಲಾಗುತ್ತೆ. 1 ಕಿಲೋಮೀಟರ್ ಡ್ಯಾಶ್ ಮೈಲಿಯ ಸಮಾನ, 0.62 ಮೈಲಿಗೆ ಈಸ್ ಈಕ್ವಲ್ ಟು 1 ಕಿಲೋಮೀಟರ್ ಸಮವಾಗುತ್ತೆ. ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತವೆ. ಅಮೋನಿಯಾ ಸರಿಯಾದ ಉತ್ತರ. ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ? ಓಜೋನ್ ಪದರ. ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ? ಇದಕ್ಕೂ ಕೂಡ ಗ್ರಾಫೈಟ್ ಸರಿಯಾದ ಉತ್ತರವಾಗಿದೆ. ಮಮ್ಸ್ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗುವುದು, ಇದು ವೈರಸ್ನಿಂದ ಉಂಟಾಗುವಂತಹ ರೋಗವಾಗಿದೆ. ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಅಥವಾ ಪರಿವಿಡಿಯ ಭಾಷೆಯಲ್ಲ? ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆ, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಅಂತರ್ಜಾಲ ವೈರಾಣು ಅಥವಾ ವೈರಸ್, ಇದು ಒಂದು ಡ್ಯಾಶ್ ಸಾಫ್ಟ್ವೇರ್ ಆಗಿದೆ. ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ, ಇದು ಬ್ರೌಸರ್ಗಳು ಸರಿಯಾದ ಉತ್ತರ. ಎಲ್ ಎ ಎನ್ ಡ್ಯಾಶ್ ಅನ್ನು ಸೂಚಿಸುತ್ತದೆ, ಲ್ಯಾನ್ ಅಂತ ಕರಿತೀವಿ, ಇದಕ್ಕೆ ಲೋಕಲ್ ಏರಿಯಾ ನೆಟ್ವರ್ಕ್. ಅಂತರ್ಜಾಲ ತಂತ್ರಜ್ಞಾನದಲ್ಲಿ ಡಿಎನ್ಎಸ್ ಡ್ಯಾಶ್ ಅನ್ನು ಸೂಚಿಸುತ್ತದೆ, ಡಿಎನ್ಎಸ್ ನ ಪೂರ್ಣ ರೂಪ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಂಡು, ಇದರ ಶಾರ್ಟ್ಕಟ್ ಕೀ ಯಾವುದು? ಕಂಟ್ರೋಲ್ ಝೆಡ್. ಕೆಳಗಿನ ಯಾವುದು ಇನ್ಪುಟ್ ಸಾಧನವಲ್ಲ? ಮುದ್ರಕಗಳು ಸರಿಯಾದಂತಹ ಉತ್ತರ. ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ? ಇದಕ್ಕೆ ಟೆರಾಬೈಟ್ ಅಥವಾ ಟಿಬಿ ಅಂತ ಕರಿತೀವಿ. ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇರುವಂತದ್ದು ಟೆರಾಬೈಟ್. ಡ್ಯಾಶ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು ಯಾವುದು ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಲಾಗುತ್ತದೆ ಅಥವಾ ಜೋಡಿಸಲಾಗುತ್ತದೆ? ನೆಟ್ವರ್ಕ್. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಶ್ನಲ್ಲಿ ಒದಗಿಸಲಾಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ವಿವರಿಸುವಂತಹ ಶೆಡ್ಯೂಲ್ ಏನಿದೆ ಸಂವಿಧಾನದ ಶೆಡ್ಯೂಲ್ ಆಗಿದೆ. ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ, ಇದಕ್ಕೆ ರಾಜ್ಯ ಶಾಸಕಾಂಗ ಅವಿಭಾಜ್ಯ ಅಂಗ. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ, ಇದನ್ನು ಖಾತ್ರಿಪಡಿಸುವಂತಹ ಸಂವಿಧಾನದ ಆರ್ಟಿಕಲ್ ಏನಿದೆ ಅದು 21. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸಂವಿಧಾನದ 4ನೇ ಭಾಗದಲ್ಲಿ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಕಾಣ್ತೇವೆ. ರಾಷ್ಟ್ರಗೀತೆಯನ್ನು ಬರೆದವರು ಅತ್ಯಂತ ಸುಲಭದ ಪ್ರಶ್ನೆ, ಇದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಸರಿ ಉತ್ತರ. ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು 25 ವರ್ಷಗಳು. ಭಾರತದಲ್ಲಿ ಮತದಾರನ ಕನಿಷ್ಠ 18 ವರ್ಷಗಳು. ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಶ್ ವರ್ಷಗಳಿಗೋಸ್ಕರ ಚುನಾಯಿಸಲಾಗುತ್ತದೆ, ಇದು ಶಾಶ್ವತ ಸದನ ಆಗಿರುವುದರಿಂದ ಇಲ್ಲಿ 6 ವರ್ಷಕ್ಕೆ ಅವರನ್ನು ಚುನಾಯಿಸಲಾಗುತ್ತದೆ. ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ, ಮುಖ್ಯಮಂತ್ರಿಯನ್ನು ನೇಮಕ ಮಾಡುವಂತವರು ರಾಜ್ಯಪಾಲರಾಗಿರ್ತಾರೆ. ಇನ್ನು ಕೊನೆಯ ಪ್ರಶ್ನೆ, ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ, ಈ ಪ್ರಮಾಣವು ಆಗಿರಬಹುದು? ಇದಕ್ಕೆ ಸರಿ ಉತ್ತರ, RBI ದೀರ್ಘಕಾಲಾವಧಿಯ ಸಾಲವನ್ನು ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವುದು ಸರಿಯಾದಂತಹ ಉತ್ತರವಾಗಿದೆ. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.